ಶಾಂತ. ಮಹಾರಾಷ್ಟ್ರದ ಅಳತೆ 20,000ಕ್ಕೂ ಹೆಚ್ಚು ಜನ ಇಲ್ಲಿದ್ದೀರಿ. ಎಷ್ಟು ಶಾಂತಿ ಇರಬೇಕು ಅಂದರೆ ಹೊರಗಿನವರಿಗೆಲ್ಲ ಆಶ್ಚರ್ಯ ಆಗಬೇಕು. 21,000 ಜನ ಎಲ್ಲ ಸೇರಿ ಏಕಕಾಲಕ್ಕೆ ಅಲ್ಲಮ ಪ್ರಭುದೇವರ 11 ವಚನಗಳನ್ನು ಹೇಳುವ ಸಂದರ್ಭ ಯಾರಿಗುಂಟು ಯಾರಿಗಿಲ್ಲ ಹೇಳಿ ಈ ಭಾಗ್ಯ. 4 ಜನ ಕೂತೀವಿ ಅಂದರೆ ಗದ್ದಲ ಹಾಕ್ತೀವಿ. 21,000 ಜನ ಎಲ್ಲ ದಿವ್ಯ ಮೌನದೊಂದಿಗೆ ಅಲ್ಲಮ ಪ್ರಭುದೇವರಿಗೆ ವಚನ ವಂದನ ಸಲ್ಲಿಸುವಂಥ ಒಂದು ಸಂದರ್ಭ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಪ್ರಭುಲಿಂಗೇಶ್ವರಾಯ ನಮಃ. ಆಯತದಲ್ಲಿ ಪೂರ್ವಾಚಾರಿಯ ಕಂಡೆ, ಸ್ವಾಯತದಲ್ಲಿ ಪೂರ್ವಾಚಾರಿಯ ಕಂಡೆ, ಸನ್ನಿಹಿತದಲ್ಲಿ ಪೂರ್ವಾಚಾರಿಯ ಕಂಡೆ, ಗುಹೇಶ್ವರ ಲಿಂಗದಲ್ಲಿ ಪೂರ್ವಾಚಾರಿ, ಸಂಗನ ಬಸವಣ್ಣನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು. ಉಭಯ ದೃಷ್ಟಿ ಏಕದೃಷ್ಟಿಯಲ್ಲಿ ಕಾಬಂತೆ, ದಂಪತಿ ಏಕಭಾವದಲ್ಲಿ ನಿಂದಲ್ಲಿ ಗುಹೇಶ್ವರ ಲಿಂಗಕ್ಕೆ ಅರ್ಪಿತವಾಯಿತು ಸಂಗನ ಬಸವನ್ನ. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯ ಮಿಂದಡಿಲ್ಲ, ತುಟ್ಟ ತುದಿಯ ಮೇರುಗಿರಿಯ ಮೆಟ್ಟಿ ಕೂಗಿದಡಿಲ್ಲ, ನಿತ್ಯ ನೇಮದಿಂದ ತನುವ ಮುಟ್ಟಿಕೊಂಡಡಿಲ್ಲ, ನಿಚ್ಚಕ್ಕೆ ನಿಚ್ಚ ನೆನೆವ ಮನವ ಅಂದಂದಿಂಗೆ ಅತ್ತಲಿತ್ತ ಹರಿವ ಮನವ, ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಬಚ್ಚಬರಿಯ ಬೆಳಗು ಗುಹೇಶ್ವರನೆಂಬ ಲಿಂಗವು. ಮಹಾಘನವೆ ತಾನಾದ ಬಳಿಕ ಪುಣ್ಯವಿಲ್ಲ ಪಾಪವಿಲ್ಲ ಸುಖವಿಲ್ಲ ದುಃಖವಿಲ್ಲ ಕಾಲವಿಲ್ಲ ಕರ್ಮವಿಲ್ಲ ಜನನವಿಲ್ಲ ಮರಣವಿಲ್ಲ, ಗುಹೇಶ್ವರ ನಿಮ್ಮ ಶರಣಂಗೆ ಆತ ಮಹಾಮಹಿಮ ನೋಡಯ್ಯ. ಕಂಡುದ ಹಿಡಿಯಲೊಲ್ಲದೆ ತಾನದುದ ನರಸಿ ಹಿಡಿದಿಹೇನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ. ಕಂಡುದುದನೆ ಕಂಡು ಗುರುಪಾದ ವಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ಹೊನ್ನು ಮಾಯೆ ಎಂಬರು ಹೊನ್ನು ಮಾಯೆಯಲ್ಲ, ಮಣ್ಣು ಮಾಯೆ ಎಂಬರು ಮಣ್ಣು ಮಾಯೆಯಲ್ಲ, ಹೆಣ್ಣು ಮಾಯೆ ಎಂಬರು ಹೆಣ್ಣು ಮಾಯೆಯಲ್ಲ. ಮನದ ಮುಂದನ ಆಸೆಯೇ ಮಾಯೆ ಕಾಣ ಗುಹೇಶ್ವರ. ಆಸೆಗೆ ಸತ್ತುದು ಕೋಟಿ ಕೋಟಿ, ಆಮಿಷಕ್ಕೆ ಸತ್ತುದು ಕೋಟಿ ಕೋಟಿ, ಹೊನ್ನು ಹೆಣ್ಣು ಮಣ್ಣಿಂಗೆ ಸತ್ತುದು ಕೋಟಿ ಕೋಟಿ. ಗುಹೇಶ್ವರ ನಿಮಗಾಗಿ ಸತ್ತವರ ನಾರನೂ ಕಾಣೆ. ಹುಸಿಯುಳ್ಳಾತ ಭಕ್ತನಲ್ಲ ಬಾಧೆಯುಳ್ಳಾತ ಜಂಗಮನಲ್ಲ, ಆಸೆಯುಳ್ಳಾತ ಶರಣನಲ್ಲ. ಇಂತಪ್ಪ ಆಸೆ ಹುಸಿ ಬಾಧೆಯ ನಿರಾಕರಿಸಿ ಇರಬಲ್ಲಡೆ ಗುಹೇಶ್ವರ ನಿಮ್ಮ ಶರಣ. ಸತ್ಯವೂ ಇಲ್ಲ
ಅಸತ್ಯವೂ ಇಲ್ಲ, ಸಹಜವೂ ಇಲ್ಲ, ಅಸಹಜವೂ ಇಲ್ಲ, ನಾನೂ ಇಲ್ಲ, ನೀನೂ ಇಲ್ಲ, ಇಲ್ಲ ಇಲ್ಲ ಎಂಬುದು ತಾನಿಲ್ಲ. ಗುಹೇಶ್ವರನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು, ಅರಿಯನೆಂಬುದು ತಾ ಬಯಲು, ಅರುಹಿನ ಕುರುಹಿನ ಮರಹಿನೊಳಗೆ ಗುಹೇಶ್ವರನೆಂಬುದು ತಾ ಬಯಲು. ಕೊನೆಯ ವಚನ, ಆದಿ ಆಧಾರವಿಲ್ಲದಂದು ಹಮ್ಮು ಬಿಂಬುಗಳಿಲ್ಲದಂದು ಸುರಾಳ ನಿರಾಳವಿಲ್ಲದಂದು ಶೂನ್ಯ ನಿಶೂನ್ಯವಿಲ್ಲದಂದು ಸಚರಾಚರವೆಲ್ಲ ರಚನೆಗೆ ಬಾರದಂದು ಗುಹೇಶ್ವರ ನಿಮ್ಮ ಶರಣನುದಯಿಸಿದ ನಂದು. ನೋಡ್ರಿ ಎಷ್ಟು ಚಂದ ನಿಂತ್ಕೊಂಡಿರ್ರಿ. 21,000 ಜನ ಎಲ್ಲ ಸೇರಿ 11 ವಚನಗಳನ್ನು ಹೇಳುವುದರೊಂದಿಗೆ ವಚನ ವಂದನೆ ಮಾಡಿದ್ದೇವೆ. ಜೋರಾದ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ನಾವು ಗುರುಗಳಿಗೆ ಗೌರವವನ್ನು ಸಲ್ಲಿಸಬೇಕು. ಇಷ್ಟಕ್ಕೆ ನಿಲ್ಲೋದಿಲ್ಲ, ನಾನೀಗ ಜೈಕಾರ ಹಾಕ್ತೀನಿ. ಎಲ್ಲರೂ ಎರಡೂ ಕೈಗಳನ್ನು ಮೇಲೆತ್ತಿ ಜೈಕಾರ ಹಾಕಬೇಕು. ವಿಶ್ವಗುರು ಬಸವೇಶ್ವರ ಮಹಾರಾಜ ಕೀ, ವಿಶ್ವಗುರು ಬಸವೇಶ್ವರ ಮಹಾರಾಜ ಕೀ, ಅಲ್ಲಮ ಪ್ರಭುಲಿಂಗೇಶ್ವರ ಮಹಾರಾಜ ಕೀ, ಅಲ್ಲಮ ಪ್ರಭುಲಿಂಗೇಶ್ವರ ಮಹಾರಾಜ ಕೀ. ಶಾಂತ. ಇಲ್ಲಿಗೆ ಅಲ್ಲಮ ಪ್ರಭುದೇವರಿಗೆ ವಚನ ವಂದನವನ್ನು 21,000 ಜನ ಏಕಕಾಲಕ್ಕೆ 11 ವಚನಗಳನ್ನು ಹೇಳುವುದರೊಂದಿಗೆ ವಚನ ವಂದನ ಎಲ್ಲಿ ಸಲ್ಲಿತು ಅಂತಂದರೆ ಬಾಗಲಕೋಟೆ ಜಿಲ್ಲೆಯ ತೇರದಾಳ ಪಟ್ಟಣದಲ್ಲಿ ಜರುಗಿತು ಅನ್ನುವಂಥದ್ದು ನಮ್ಮೆಲ್ಲರ ಹೆಮ್ಮೆಗೆ ಕಾರಣ ಆಗಬೇಕು. ಅಲ್ಲಮ ಪ್ರಭುದೇವರ ಒಂದು ದಿವ್ಯ ಶಕ್ತಿಗೆ ನಾವೆಲ್ಲರೂ ಜೋರಾದ ಜೈಕಾರವನ್ನು ಮತ್ತೊಂದು ಸಾರಿ ಕೊನೆಗೆ ಮಾಡಿ ಇಲ್ಲಿಗೆ ವಚನ ವಂದನವನ್ನು ಮುಗಿಸೋಣ. ವಿಶ್ವಗುರು ಬಸವೇಶ್ವರ ಮಹಾರಾಜ ಕೀ, ಅಲ್ಲಮ ಪ್ರಭುಲಿಂಗೇಶ್ವರ ಮಹಾರಾಜ ಕೀ. ಶಾಂತಿ. ಪರಮ ಪೂಜ್ಯ ಡಾಕ್ಟರ್ ಮಹಂತ ಪ್ರಭು ಮಹಾ, ಕೊನೆಯ ಕಾರ್ಯಕ್ರಮದಲ್ಲಿ ಹೇಳ್ತೀನಿ ವಚನ ವಂದನ ಮಾಡಿದ್ದು. ಅಲ್ಲಮ ಪ್ರಭುದೇವರ ವಚನಗಳನ್ನು ನಾವು ಅಮೇರಿಕಾಕ್ಕೂ ತೆಗೆದುಕೊಂಡು ಹೋಗ್ತೀವಿ, ದುಬೈಗೂ ತೆಗೆದುಕೊಂಡು ಹೋಗ್ತೀವಿ, ಏಷ್ಯಾದ ಎಲ್ಲ ಕಂಟ್ರಿಗಳಿಗೂ ತೆಗೆದುಕೊಂಡು ಹೋಗ್ತೀವಿ. ಕೇವಲ ಅಲ್ಲಮ ಪ್ರಭುದೇವರು ಮಾತ್ರ ಅಲ್ಲ, ಬಸವಾದಿ ಶರಣರು ಬರೆದಿರುವಂಥ ಎಲ್ಲರ ವಚನಗಳನ್ನು ನಾವು ಇಡೀ ಜಗತ್ತಿನ ಎಲ್ಲ ಭಾಷೆಗಳಿಗೆ ಒಯ್ಯಬೇಕು ಅಂತ ತಿಳ್ಕೊಂಡು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಆಸಕ್ತರು ಯಾರಾದರೂ ಇದ್ರಿ ಅಂದರೆ ನಮ್ಮ ಜೊತೆಗೆ ಕೈ ಜೋಡಿಸ್ರಿ. ನಮ್ಮದು ಶೂನ್ಯ ಅಂತ ಒಂದು ಆರ್ಗನೈಸೇಷನ್ ಅದ, ಅದು ಅಲ್ಲಮ ಪ್ರಭುದೇವರ ಹೆಸರನ್ನು ಇಟ್ಟುಕೊಂಡೇ ಶುರುವಾಗಿರುವಂಥ ಒಂದು ಆರ್ಗನೈಸೇಷನ್ ಅದು. ನೀವು ಯಾರಾದರೂ ಆಸಕ್ತರು ಇದ್ದರೆ ಅಂದರೆ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಇದೀಗ ಜಗದೀಶ್ ಗುಡುಗುಂಟಿ ಮಠ ಸಾಹೇಬರು ದಯವಿಟ್ಟು ವೇದಿಕೆಗೆ ಬರಬೇಕು, ಇಲ್ಲ